माध्यम स्नेहितरे नम सचिव संपुटद सहोद्योगिगळ जोते निप्पाणि संकेश्वर आवागक्के होगि कालजि केंद्रन भेटि माडि इल्लि बंदु ईगताने जिल्लेय नम्मेल्ल सचिवरु शासकर जोते सुदीर्घवागि चर्चे आयितु सुमारु ओंदु गंटे काल बेळगावि जिल्लेय ज्वलंत समस्येगळ बग्गे ಪ್ರವಾಹದಿಂದಾಗಿರುವಂತ ಹಾನಿ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ಬೆಳಗಾವಿ ಜಿಲ್ಲೆ 7 ತಾಲೂಕಿನ ಒಟ್ಟು 113 ಗ್ರಾಮಗಳಲ್ಲಿ ಪ್ರವಾಹ ಹಾನಿ ಉಂಟಾಗಿದ್ದು ಈವರೆಗೆ 19035 ಜನರನ್ನು ಸ್ಥಳಾಂತರ ಮಾಡಿದ್ದೇವೆ. ಜಿಲ್ಲೆಯಲ್ಲಿ 89 ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದು 8975 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲಿ ಊಟ ತಿಂಡಿ ಎಲ್ಲ ಬಹಳ ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದ್ದೇವೆ ಅನ್ನೋದನ್ನ ನಾನು ಹೋದಾಗ ಅವರು ಸಹ ಬಹಳ ಸಂತಸವನ್ನು ವ್ಯಕ್ತಪಡಿಸಿದರು. 2-3 ದಿನಗಳಿಂದ ಮಹಾರಾಷ್ಟ್ರದ ಕೃಷ್ಣಾ ನದಿ ಪಾತ್ರದ ಸುರಿತಿರುವ ಭಾರಿ ಮಳೆಯಿಂದ ಬಹಳಷ್ಟು ಒಳಹರಿವು ಹೆಚ್ಚಾಗಿದ್ದು ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳು ಪೂರ್ಣಮಟ್ಟ ತಲುಪಿದೆವೆ. ಅಧಿಕ ಮಳೆಯ ಜೊತೆಗೆ ಜಲಾಶಯಗಳಿಂದ ಹೊರಬರಲಿರುವ ಅಪಾರ ಪ್ರಮಾಣದ ನೀರು ನಮ್ಮ ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದ ಅಧಿಕಾರಿಗಳ ಜೊತೆಗೆ ನಾವೆಲ್ಲ ಸತತವಾಗಿ ಸಂಪರ್ಕದಲ್ಲಿದ್ದೇವೆ. ನೀರಿನ ಹರಿವಿನ ಬಗ್ಗೆ ನಿಗಾ ವಹಿಸಿದ್ದೇವೆ. ನಮ್ಮ ರಾಜ್ಯದ ಕೃಷ್ಣಾ ನದಿ ಪಾತ್ರದ ಎಲ್ಲ ಜಲಾಶಯಗಳು ಪೂರ್ಣಮಟ್ಟ ತಲುಪಿರುವುದರಿಂದ ಒಳಹರಿವಿನಷ್ಟು ಪ್ರಮಾಣದಲ್ಲಿ ಹೊರಹರಿವಿನ ಹೆಚ್ಚಿಸಲಾಗಿದೆ. ಇದರಿಂದ ಜಿಲ್ಲೆ ಹಲವು ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ಕಂಡುಬಂದಿದೆ ಹಾಗೂ ಇದರ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಹಾಗೂ ಪ್ರವಾಹ ಕಾರ್ಯಾಚರಣೆಗೆ 7 NDRF 15 SDRF ತಂಡಗಳು ಒಟ್ಟು 208 ಸದಸ್ಯರುಗಳು ಅಗ್ನಿಶಾಮಕ ಮತ್ತು ತುರ್ತು ಸೇವೆ ನೇವಿ ಹೆಲಿಕಾಪ್ಟರ್ ಕರಾವಳಿ ರಕ್ಷಣಾ ತಂಡ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರುಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರ ಸ್ಥಳಾಂತರ ರಕ್ಷಣೆ ಹಾಗೂ ಪರಿಹಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿ ಕಂಡುಬಂದಿರುವ ಬೆಳಗಾವಿ ಸೇರಿದಂತೆ ಉಳಿದ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆ ಒಟ್ಟು 150 ಜನರನ್ನು ಪ್ರವಾಹ ರಕ್ಷಣಾ ಕಾರ್ಯಾಚರಣೆ ತಂಡಗಳಿಂದ ರಕ್ಷಿಸಲಾಗಿದೆ. ಈಗಾಗಲೇ ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಹಣಕಾಸಿನ ಸಮಸ್ಯೆ ಇಲ್ಲ, ಹಣಕಾಸಿನ ಹೆಚ್ಚಿನ ಬಿಡುಗಡೆ ಮಾಡಿಸ್ತೇನೆ. ತತ್ಕ್ಷಣ ಜಿಲ್ಲಾ ಒಂದು ಅಧಿಕಾರಿಗಳು ವಿಶೇಷ ಗಮನ ಕೊಡಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜ್ಗಳು ಸೇತುವೆಗಳು ರಸ್ತೆಗಳು ಹಾಳಾಗಿದೆ. ಈ ತಾತ್ಕಾಲಿಕವಾಗಿ ಓಡಾಟ ಮಾಡೋಕ್ಕೆ ಏನು ರಿಪೇರಿ ಮಾಡಬೇಕಾಗಿದ್ದು ಅದಕ್ಕೆ ಅಗತ್ಯ ಇರುವಂಥ ಹಣವನ್ನು ಬಿಡುಗಡೆ ಮಾಡಿಸಿ ತಾತ್ಕಾಲಿಕ ರಿಪೇರಿಗಳನ್ನು ಮಾಡಿಸೋಣ. ಮುಂದೆ ಪರ್ಮನೆಂಟಾಗಿ ಆ ಸೇತುವೆಗಳು ಬ್ರಿಡ್ಜ್ಗಳು ಮಾಡೋಕ್ಕೆ ರಸ್ತೆಗಳನ್ನು ಸರಿಯಾದ ರೀತಿ ಮಾಡೋಕ್ಕೆ ಏನೇನು ಅಗತ್ಯ ಇದೆಯೋ ಹಣವನ್ನು ಕೊಡೋಕ್ಕೆ ಆದ್ಯತೆ ಮೇಲೆ ಕೇಂದ್ರಕ್ಕೂ ನಾವು ತತ್ಕ್ಷಣ ಬರೀತೇವೆ. ಇವತ್ತು ಆಗಿರೋ ಅನಾಹುತ ಇವೆಲ್ಲ ಬಗ್ಗೆ ಕೇಂದ್ರದಿಂದನೂ ಹಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಾವು ಸೇರಿ ಇಲ್ಲಿ ಅಗತ್ಯ ಇರುವಂಥ ಹಣವನ್ನು ಬಿಡುಗಡೆ ಮಾಡಿ ತತ್ಕ್ಷಣ ಕಾರ್ಯಪ್ರವೃತ್ತರಾಗುವಂಥ ಪ್ರಯತ್ನ ಮಾಡ್ತೇವೆ. ನಾಳೆ ಸಾಧ್ಯವಾದ ನಾನು ಕಾರವಾರ ಜಿಲ್ಲೆ ಭಾಳಷ್ಟು ಅನಾಹುತ ಆಗಿದೆ. ಕಾರವಾರ ಜಿಲ್ಲೆಗೆ ಹೋಗಬೇಕಾಗಿದೆ. ಸಾಧ್ಯವಾದ ನಾಳೆ ಕಾರವಾರ ಜಿಲ್ಲೆಗೆ ಮಧ್ಯಾಹ್ನದ ನಂತರ ಹೋಗಬರೋಕ್ಕೂ ಪ್ರಯತ್ನ ಮಾಡ್ತೇನೆ. ಹೀಗೆ ಇವತ್ತು ಈ ಒಂದು ಜಿಲ್ಲೆಯ ಸಮಗ್ರ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು ನಮ್ಮೆಲ್ಲ ಮಂತ್ರಿಗಳು ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಧನ್ಯವಾದ. ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂತ ಎಲ್ಲ ಅನುಕೂಲಗಳು ಸ್ಥಾನಮಾನಗಳು ನನ್ನ ಸಿಕ್ಕಿದೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೇನೂ ಕೊರತೆಯಾಗಿಲ್ಲ, ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದೇನೆ. ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡು ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನೋದು 2 ತಿಂಗಳ ಹಿಂದೆನೆ ಹೇಳಿದ್ದೇನೆ. ಒಬ್ಬರು ಕೇಳಪ್ಪ, ಏನೂ ಆಗೋದಿಲ್ಲ. ನಮ್ಮ ಪಾರ್ಟಿಯಿಂದ ಅನೇಕ ಹಿರಿಯ ನಾಯಕರುಗಳಿದ್ದಾರೆ. ನಮ್ಮ ಕೇಂದ್ರದ ನಾಯಕತ್ವ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಮ್ಮ ಗುರಿ ಒಂದೇ, ಬರುವಂಥ ದಿವಸದಲ್ಲಿ
ಇನ್ನೊಂದು ಮುಕ್ಕಾಲು ವರ್ಷ ಓಡಾಟ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಕ್ಕೆ ನಾವೆಲ್ಲ ಒಟ್ಟಾಗಿ ಕೆಲಸವನ್ನ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡಬೇಡ್ರಿ, ವಿರೋಧ ಪಕ್ಷ ನಾಯಕರ ಬಗ್ಗೆ ಚರ್ಚೆ, ನಾನು ಅವರ ಬಗ್ಗೆ ಚರ್ಚೆ ಮಾಡಕ್ಕೆ ಇಷ್ಟ ಯಾವತ್ತಾರು ಇದುವರೆಗೂ ಮಾತಾಡಿದ್ದೇನೆ ಸಿದ್ದರಾಮಯ್ಯನವರ ಬಗ್ಗೆ, ನಾನು ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಅದಕ್ಕೆ ನಾವು ಉತ್ತರ ಕೊಡಲ್ಲ, ನಾವು ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ. ಸಿದ್ದರಾಮಯ್ಯ ಅಂತ ಇನ್ನು 100 ಜನ ಸಿದ್ದರಾಮಯ್ಯನವರು ಬಂದ್ರು ಸಹ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇವೆ, ಇದು ನಮ್ಮ ನಿಶ್ಚಿತವಾದಂತ ನಿರ್ಧಾರ. ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದ್ರಿ ತಾವು, ಶಶಿಕಲಾ ಜೊಲ್ಲೆ ಅವರು ತಮ್ಮ ಮಾಹಿತಿಯನ್ನು ನೀಡಲಿಲ್ಲ, ಜೊತೆಗೆ ನಿಮ್ಮ ಜೊತೆ ಕಾಣಿಸಿಕೊಳ್ಳಿಲ್ಲ, ಯಾಕೆ ಏನಾದ್ರು ಹೇಳಿದಾರ ಅಂತ? ನನಗೇನು ಗೊತ್ತಿಲ್ಲಪ್ಪ. ಬಿಜೆಪಿ ಬರ್ತಕ್ಕಂತ ಮುಖ್ಯಮಂತ್ರಿ ಕೂಡ ಭ್ರಷ್ಟ ಇರ್ತಾರೆ ಅಂತ ಹೇಳ್ತಾರೆ ಸರ್, ಮುಂದೆ ಬರ್ತಕ್ಕಂತ ಮುಖ್ಯಮಂತ್ರಿ ಕೂಡ ಬಿಜೆಪಿ ಭ್ರಷ್ಟ ಇರ್ತಾರೆ ಅಂತ ಹೇಳಿ. ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರು, ನಾನು ಕೂಡ ಹೈಕಮಾಂಡ್ ಮಾತು ಕೇಳ್ತೀನಿ, ಯಾರೇ ಇದ್ರು ಹೈಕಮಾಂಡ್ ಮಾತು ಕೇಳ್ಬೇಕನ್ನುವಂತ 100ಕ್ಕೆ 100 ಅವ್ರು ಹೇಳಿರೋ ಸರಿ ಇದೆ. ನಾವೆಲ್ಲ ಕಾರ್ಯಕರ್ತರು ಹೈಕಮಾಂಡ್ ಹೇಳೋದನ್ನ ಗೆರೆ ದಾಟಲ್ಲ, ಅದರಂತಾನೆ ಇದುವರೆಗೂ ನಡ್ಕೊಂಡು ಬಂದಿದ್ದೇವೆ, ಮುಂದೆನೂ ನಡ್ಕೊಂತೀವಿ. ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ, ವಿರೋಧ ಮಾಡಿಲ್ವಲ್ಲ. ಕಾದು ನೋಡೋಣ.